ನಮಸ್ಕಾರ, ನಾನು ಸ್ವಪ್ನ. ಕಾಲ ಬದಲಾಗಿದೆ, ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದೆ ಅಂತ ಆಗಾಗ್ಗೆ ಅಂತ ಇರ್ತೀವಿ. ಆದರೆ ಸಮಾಜದಲ್ಲಿ ಬೇರೂರಿರೋ ಮೇಲು ಕೀಳು ಎಂಬ ಹೀನ ಮನಸ್ಥಿತಿ ಮಾತ್ರ ಈಗಲೂ ಹಾಗೇ ಇದೆ. ಇದು ಬದಲಾಗಬೇಕು, ಈ ಬದಲಾವಣೆ ನಮ್ಮಿಂದಾನೇ ಶುರು ಆಗಲಿ ಅಂತ ಹಲವರು ಅಂದ್ಕೊಳ್ಳೋದೇ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಂದರೆ, ಇತ್ತೀಚೆಗೆ ಪಂಚೆ ಹುಟ್ಟ ರೈತರೊಬ್ಬರಿಗೆ ಮಾಲ್ ಒಳಗೆ ಪ್ರವೇಶಿಸೋದಕ್ಕೆ ನಿರಾಕರಿಸಿರೋ ಅಮಾನವೀಯ ಘಟನೆ ಬೆಂಗಳೂರಿನಲ್ಲಿ ಜುಲೈ 16 ಮಂಗಳವಾರ ನಡೆದಿದೆ. ಅದು ಇಡೀ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿರೋ ಕೊಳಕು ಶ್ರೇಷ್ಠತೆಯ ಮನಸ್ಥಿತಿಯನ್ನು ಎತ್ತಿ ತೋರಿಸ್ತಾ ಇದೆ. ಹಾವೇರಿಯ ರೈತ ಫಕೀರಪ್ಪ ಅವರು ಪಂಚೆ ಧರಿಸಿ ಮಗನ ಜೊತೆಗೆ ಸಿನಿಮಾ ನೋಡೋದಕ್ಕೆ GT World ಮಾಲ್ಗೆ ಬಂದಿದ್ದರು. ಪಂಚೆ ಧರಿಸಿ ಮಾಲ್ ಒಳಗೆ ಬರುವಂತಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ತಡೆದಿದ್ರು. ಇದನ್ನು ರೈತರ ಮಗ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ವಿಡಿಯೋ ಹಾಕಿದ್ರು. ಇದಾದ ಬಳಿಕ ಕನ್ನಡ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಮಾಲ್ ಮುಂದೆ ಬಂದು ಪ್ರತಿಭಟನೆಯನ್ನು ನಡೆಸಿದ್ರು. ಇದಕ್ಕೆ ವ್ಯಾಪಕ ಬೆಂಬಲ ಕೂಡ ವ್ಯಕ್ತ ಆಗಿತ್ತು. ನಂತರ ಮಾಲ್ನ ಮುಖ್ಯಸ್ಥರು ಈ ಘಟನೆ ಬಗ್ಗೆ ವಿಷಾದನ ವ್ಯಕ್ತಪಡಿಸಿ ತಮ್ಮ ಸಿಬ್ಬಂದಿಯಿಂದ ಆದ ಅವಮಾನಕ್ಕೆ ಕ್ಷಮೆ ಕೇಳಿದ್ರು. ರೈತ ಫಕೀರಪ್ಪಗೆ ಹಾರ ಹಾಕಿ ಸನ್ಮಾನ ಕೂಡ ಮಾಡಿದ್ರು. ಪ್ರಸ್ತುತ ಈ ಘಟನೆ ಸಂಬಂಧ GT Mall ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ವಿರುದ್ಧ FIR ದಾಖಲಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ GT Mall 7 ಬೀಗ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇಂತಹ ಘಟನೆ ನಡೆದಿರೋದು ಇದೇ ಮೊದಲೇನಲ್ಲ. ವಯಸ್ಸಾದ ರೈತರೊಬ್ಬರು ಮೆಟ್ರೋ ಒಳಗೆ ಪ್ರವೇಶ ಮಾಡೋದನ್ನು ಸಿಬ್ಬಂದಿಯೊಬ್ಬರು ತಡೆದು ಅಮಾನವೀಯವಾಗಿ ವರ್ತಿಸಿದ ಘಟನೆ ಕಳೆದ ಫೆಬ್ರವರಿಯಲ್ಲಿ ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ ವರದಿಯಾಗಿತ್ತು. ರೈತನ ಬಟ್ಟೆ ಕ್ಲೀನ್ ಇಲ್ಲ ಅಂತ ಮೆಟ್ರೋ ಸಿಬ್ಬಂದಿ ರೈತನನ್ನು ಮೆಟ್ರೋನ ಪ್ರವೇಶ ಮಾಡೋದಕ್ಕೆ ನಿರಾಕರಣೆ ಮಾಡಿದರು. ಈ ಬಗ್ಗೆ ಇತರ ಪ್ರಯಾಣಿಕರು ನಿಲ್ದಾಣ ಸಿಬ್ಬಂದಿಯನ್ನು ಪ್ರಶ್ನೆ ಮಾಡಿದರು. ಶ್ರೀಮಂತರಿಗೆ ಮಾತ್ರ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಹಕ್ಕಿದೆಯಾ, ಬಡ ರೈತರಿಗೆ ಪ್ರಯಾಣ ಮಾಡೋ ಹಕ್ಕೇ ಇಲ್ವಾ ಅಂತ ಜನ ಪ್ರಶ್ನೆ ಮಾಡಿದ್ರು. ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇಂತಹ ಘಟನೆಗಳು ಜರುಗೋದಕ್ಕೆ ಅಲ್ಲಿನ ಸೆಕ್ಯೂರಿಟಿ ಸಿಬ್ಬಂದಿಗಳು ಕಾರಣನ ಅಂದರೆ ಅಲ್ಲ, ಇದು ಇಡೀ ಮ್ಯಾನೇಜ್ಮೆಂಟ್ನ ಮನಸ್ಥಿತಿ. ಇಷ್ಟು ಮಾತ್ರ ಅಲ್ಲ, ನಮ್ಮೊಳಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ವ್ಯಕ್ತ ಆಗುತ್ತೆ. ಜಾತಿ ಧರ್ಮದ ಜೊತೆಗೆ ಬಡವರಿಗೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ ಅನ್ನೋ ರೀತಿಯ ಅಹಂಕಾರದಿಂದ ನಡೆದುಕೊಳ್ತಾರೆ. ಮಾಲ್ಗಳನ್ನು ಕಟ್ಟಿರೋ ಅತಿ ಶ್ರೀಮಂತರ ಪರವಾದ ಪಾಲಿಸಿಗಳನ್ನು ಮಾಡ್ತಾ ಇರೋದೇ ಬಹುತೇಕರನ್ನು ಬಡತನದತ್ತ ತಳ್ಳುವುದಕ್ಕೂ ಕಾರಣ ಆಗಿದೆ. ಇದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕಾಗಿದೆ. ಬಣ್ಣ ಜಾತಿ ಧರ್ಮ ನೋಡಿ ತಾರತಮ್ಯ ಮಾಡೋ ಅನಿಷ್ಟ ಪದ್ಧತಿ ಜಾರಿಯಲ್ಲಿದೆ. ಪಂಚೆಯ ರೀತಿಯ ಬಟ್ಟೆ ಉಡುವ ಜನರು ಹಳ್ಳಿಯವರು ಬಡವರು ಅನ್ನೋ ಕಲ್ಪನೆ ಈಗಲೂ ಇರೋದು ಇಂತಹ ಘಟನೆಗಳು ಮತ್ತೆ ಮತ್ತೆ ವರದಿಯಾಗೋದಕ್ಕೆ ಕಾರಣ. ವ್ಯಕ್ತಿಯ ಬಟ್ಟೆ ನೋಡಿ ಅವರು ಬಡವರ ಶ್ರೀಮಂತರ ಅಂತ ಅಳೆಯುವ ಮನಸ್ಥಿತಿ ಬದಲಾಗಬೇಕು. ಸಾರ್ವಜನಿಕ ಸ್ಥಳಗಳು ಎಲ್ಲ ಬಗೆಯ ಜನರು ಬಳಸೋವಂತಾಗಬೇಕು. ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರನ್ನು ತುಚ್ಛವಾಗಿ ಕಾಣೋ ಮನಸ್ಥಿತಿ ನಿಲ್ಲಬೇಕು. ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲಾವುದೋ ಅನ್ನೋ ಹಾಡಿಗೆ ಬಹುತೇಕ ಯುವ ಜನರು ಕುಣಿತಾರೆ, ಹಾಡಿ ಎಂಜಾಯ್ ಮಾಡ್ತಾರೆ. ಆದರೆ ಅವರು ಮಾತ್ರ ಜಾತಿ ಮತಗಳ ಅಂತರ ತಡೆಯೋದಕ್ಕೆ ಏನಾದರೂ ಮಾಡ್ತಾರಾ ಅಂದರೆ ಬಹುತೇಕ ಇಲ್ಲ ಅನ್ನೋ ಉತ್ತರ ಬರುತ್ತೆ. ತಮ್ಮ ಸ್ನೇಹ ವಲಯ ತಮ್ಮದೇ ಜಾತಿಯಲ್ಲಿರುತ್ತೆ, ಮದುವೆ ಕೂಡ ಅದೇ ಜಾತಿಯಲ್ಲಿ ನಡೆಯುತ್ತೆ. ಅಲ್ಲದೆ ಇತರ ಜಾತಿ ಧರ್ಮದ ಜನರನ್ನು ಕೀಳಾಗಿ ಕಾಣೋ ಈ ಮನಸ್ಥಿತಿಯನ್ನು ಬದಲು ಮಾಡಿಕೊಳ್ಬೇಕಾಗಿದೆ. ಆಗ ಮಾತ್ರ ಒಂದು ಸುಂದರ ಪ್ರಜಾತಂತ್ರ ಸಮಾಜ ಸಾಧ್ಯ. ಸದ್ಯ GT World ಮಾಲ್ನ ಅಮಾನವೀಯ ಘಟನೆಗೆ ತಕ್ಕ ಶಾಸ್ತಿನೇ ಆಗಿದೆ. ಇದೊಂದು ದೊಡ್ಡ ಪಾಠ ಆಗಬೇಕಾಗಿದೆ. ಮಾನವರೆಲ್ಲರೂ ಸಮಾನರು ಅನ್ನೋ ಪಾಠವನ್ನು ನಾವು ಕೂಡ ಕಲಿಬೇಕಾಗಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಜಾತಿ ಮತಗಳ ಅಂತರ ಕಡಿಮೆ ಆಗುವಂತೆ ನಾವು ಕೂಡ ಆಲೋಚನೆ ಮಾಡೋಣ ಅಲ್ವೇ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.